ರೈತರ ಮಕ್ಕಳಿಗೆ ಹೆಣ್ ಸಿಗಲ್ಲ, ಇನ್ ಕುಡುಕರ ಮಕ್ಕಳಿಗೆ ಸಿಗುತ್ತಾ? ನಮ್ಮ ಇವತ್ತಿನ ಸ್ಥಾನ ಸ್ಥಾನ ಆಕ್ಚುಲಿ ಕಾರ್ತಿಕ್ ಮಾಸದಲ್ಲಿ ನಮ್ಮ ಮನೇಲಿ ಮಾಡಲ್ಲ, ಸೊ ಆದ್ರೂ ತಿಂತೀವಿ ಆಚೆ. ಇನ್ನೊಂದೇನಂತಂದ್ರೆ ಇದಕ್ಕೆ ಆರ್ ಸಮಸ್ಯೆ ಏನಿಲ್ಲ, ಡೈರೆಕ್ಟ್ ಬೀಗರ್ ಹುಟ್ಟದಲ್ಲಿ ನಮ್ ಸೈಡ್ ಚಿಕನ್ ಚಾಪ್ಸ್ ಮಾಡ್ತಾರಲ್ಲ, ಸೇಮ್ ಟೇಸ್ಟ್ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ವಿನೋದ ಆನಂದ್. ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿರಿ, ಯಾಕೆಂದ್ರೆ ಇರೋದು ಒಂದೇ ಜೀವನ. ಖುಷಿಯಾಗಿರೋಣ. ತುಂಬ ದಿನದಿಂದ ಇವ್ರ ಮನೆಗೆ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂತ ಇದ್ದೆ, ಹೋಗೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಬಂದಿದ್ದೀನಿ, ಅವ್ರು ಯಾರು ಏನು ಎತ್ತ ಅಂತ ತೋರಿಸ್ತೀನಿ. ಬನ್ನಿ ಬನ್ನಿ, ಅವ್ರು ಯಾರು ಏನು ಎತ್ತ ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಸರ್ಪ್ರೈಸ್ ಕೊಡೋದು ಅಂದ್ರೆ ಹೇಳ್ಬೇಕು ಅಂತಂದ್ರೆ ತುಂಬಾ ವರ್ಷದಿಂದ ಬರ್ಬೇಕು ಬರ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಕಾಲ ಕೂಡಿ ಬಂದಿರಲಿಲ್ಲ. ಇವತ್ತು ನನ್ನ ತಂಗಿನ ಮತ್ತೆ ನಮ್ಮ ಅಭಿನ ನೋಡೋ ಅಂತ ಟೈಮ್ ಬಂತು. ಇವರಿಷ್ಟು ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ಗೆ ಈಗ ಆಲ್ರೆಡಿ ಅರ್ಥ ಆಗಿರುತ್ತೆ, ನಾನೇ ಮುಂಚೆನೆ ಹೇಳ್ಬಿಟ್ಟು ಕಲ್ಸಿದ್ದೆ ಅಂತ. ಯಾಕೆಂದ್ರೆ ಸಾಮಾನ್ಯದ ಪ್ರತಿಭೆಗಳೆಲ್ಲ ಇವರಿಬ್ರು ಕಾಮಿಡಿ ಕಿರಣಿಗಳಿಗೆ ಹೋಗಿ ಬಂದಿರುವಂತ ಅಭಿ ಜಗ್ಗೇಶ್ ಮಿಸ್ಸಸ್ ಅಂದ್ರೆ ತಮಾಷೆನ, ಮತ್ತೆ ಅಭಿ ಅಂದ್ರೆ ತಮಾಷೆನ, ಕಾಮಿಡಿ ಕಿರಣಿಗಳು ಒಂದು ಚಿಕನ್ ರೆಸಿಪಿನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ನಾನು ಅಭಿ ಇಬ್ರು ಸೇರಿ ಮಾಡಿ ಟೇಸ್ಟ್ ಮಾಡಿಸ್ತೀವಿ ನೋಡಿ. ಲಾಸ್ಟ್ ಅಲ್ಲಿ ಹೊರಗಡೆ ಮಾಡ್ತೀವಿ. ಮಾಮೂಲಿ ಎಲ್ಲರು ನಾರ್ಮಲ್ ಆಗಿ ಮನೇಲಿ ಮಾಡೇ ಮಾಡ್ತಾರೆ, ಮನೇಲಿ ಮಾಡಿರೋದು ಯಾರಿಗೂ ಆಲ್ಮೋಸ್ಟ್ ಇಷ್ಟ ಆಗಲ್ಲ. ಬಟ್ ನೇಚರ್ ಅಲ್ಲಿ ಮಾಡಿದ್ರೆ ಫ್ಲೇವರ್ ಗದ್ದೆಗೆಲ್ಲ ಅಳ್ಳಿ ಅಂತ, ಗದ್ದೆಗೂ ಅರಡ್ಲಿ, ಆ ಗದ್ದೆ ಫ್ಲೇವರ್ ಎಲ್ಲ ನಮ್ಮ ಊಟದೊಳಗಡೆ ಬರ್ಲಿ, ಅದ್ ನಾವು ಚೆನ್ನಾಗಿ ತಿಂದು ಆರೋಗ್ಯ. ನಾಟಿ ಸ್ಟೈಲ್ ಅಂದ್ರೆ ಏನಿರುತ್ತೆ ಅಂತ ಈಗ ತೋರಿಸ್ತೀವಿ ನೋಡಿ. ಮಿಸ್ ಮಾಡ್ಕೊಂಡ್ರೆ ನಾನು ಚೆನ್ನಾಗಿ ಮಾಡಿದ್ದೀವ. ಹಾ ಸೂಪರ್, ಅದ್ ಮಾಡಿ ಕಾಮೆಂಟ್ ಲೈಕ್ ಒಂದು ರೂಪಾಯಿ ಕೊಟ್ಟಿಲ್ಲ ಇಷ್ಟ ಆಕ್ಟಿಂಗ್ ಮಾಡ್ತಾ ಇದೀಯ. ನಮ್ಮ ಅಭಿ ಅವರ ಹೊಸಬ್ರು ಬಂದವ್ರೆ, ಅವ್ರ ಮುಂಚೆ ಮದ್ವೆ ಬೇಡ ಅಂತಾರ ನಿನ್ಗೆ, ಆಮೇಲೆ ಅವ್ರು ಹೋಗ್ಲಿ ವಿಚಾರಿಸ್ಕೊಂಡು. ಆಕ್ಚುಲಿ ತುಂಬಾ ಖುಷಿ ಆಯ್ತು, ನಮ್ಮ ಕೋಳಿ ಅಂಗಡಿ ಅವರು ತುಂಬಾ ಸಪೋರ್ಟಿವ್ ಆಗಿದ್ರು. ಒಳ್ಳೇದಾಗಿ ಯಾವ್ದಂದ್ರೆ ಕೋಳಿ ಅಂಗಡಿ ಅಂತ ಸಿಎಸ್ ಚಿಕನ್ ಸೆಂಟರ್, ಸಿಎಸ್ ಚಿಕನ್ ಸೆಂಟರ್ ಗೆ ಬಂತಾಳಿ ಕೆ ಎಂ ದೊಡ್ಡಿ ಜನರೇ. ಯಾರ ಮಗ್ನೇ ಅದು? ಹಾಯ್ ಹಾಯ್ ಮೇಡಮ್. ಯಾರ ಮಗ್ಲೇ ಅದು? ಹಾಯ್ ಮಮ್ಮ. ನಾನೇ ನೋಡ್ತಾಳೆ ಬಾ, ನೀನ್ ಸೂಟ್ ಮಾಡ್ತಾವ್ರೆ, ಸೂಟ ಸೂಟ್ ಮಾಡಾಕ್ತಾರ ನಿನ್ನ, ಇವತ್ತು ಸೂಟ್ ಮಾಡ್ತಾವ್ರ ನಿನ್ನ. ನೀವೇನೆ ಸರ್ಕಸ್ ಮಾಡಿ ಮನೆಗ್ ಬಂದವ್ರ ಮುಂದೆ ಹೆಂಗ್ ನಡ್ಕೋಬೇಕು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟು. ಜಾಲೆ ಜಾಲೆ ಫುಲ್ಲ ಜಾಲೆ ಅಲ್ಲ, ಅದಲ್ಲಣ್ಣ ಸಿಮೋಲು ಈ ತೆಗೊಂಡ್ ಮರದಿಂದ ಆಚೆ ಅಲ್ಲೊಂದ್ ಚಿಕ್ಕ ತೆಗೊಂಡ್ ಮರ ಕಾಣ್ತದಲ್ಲ, ಅಲ್ಲಿಂದ ಫುಲ್ ಕೆಳಕಂಟ ಅಲ್ಲಿ ಗಂಟ ಇಲ್ಲೊಂದ್ ಎಂಟತ್ ಗುಂಟೆ ನಮ್ದದೇ ಪುನಃ ಇನ್ನೊಂದು ಇಲ್ಲಿ ಒಂದ್ ಎರಡ್ ಕಡ ನಮ್ಮ ನೀಲಗಿರಿ ಮರ ಕಾಣಿಸ್ತದ ಸಸಿ, ಅಲ್ಲಿ ಗಂಟ ಒಂದ್ ಕಡ ಅತ್ತಗೊಂದ್ ಕಡ ನಮ್ ಚಿಕ್ಕಪ್ಪಂದು. ಪಕ್ಕದಲ್ಲೇ ಸ್ವಿಮ್ಮಿಂಗ್ ಫುಲ್ ಇದೆ ನಮ್ದೊಂದು, ತುಂಬಾ ಎಕರೆ ಅದೇ ಹೇಳಕ್ಕಾಗಲ್ಲ, ಬನ್ನಿ ನಿಮ್ಗೆ ಕಣಾರ ತೋರಿಸ್ತೀನಿ. ಈಗ ನಮ್ ಬ್ಯಾಚುಲರ್ ಲೈಫ್ ಹಂಗೆ ಆಗ್ಬಿಡದೆ, ಮೂರ್ ಕಾಸು ಖರ್ಚು ಆರ್ ಕಾಸು ಬಾಡಿಗೆ ಕಟ್ಟಿ ಇನ್ನೊಂದ್ ಮಾಡೋರು ಹಂಗ ಆಗದ. ಹುಡುಗಿ ಅಂತ ಹುಡುಗರು ವಿಡಿಯೋ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂತ ಹಂಗಿದೀರ, ನಾಮ್ಯಾಕ್ ಹಿಂಗಿರ್ಬೇಕಾಗಿತ್ತಳ ಹಾಳು ಬಾಸ್ತಿ ನಮ್ಮ ರೇಡ್ ಆಗ್ಬಂದ್ ಬೆಳಿದ್ ಯಾವಾಗ ಅಂತ ನಮಗೆ. ನಮ್ ನೀರ್ ಮುಳಿಕ ಬರಲಿಲ್ಲ ಅಂತ ವಾದ ಮಾಡೋಕೆ ಚಡಿಪಡ್ಜಿ ಆಂಬಿ ಜಾಕೊಂಡ್ ಚಿಕ್ಕದ್ರಲ್ಲಿ ಯಾರು ನೋಡ್ಕೋತಿದ್ರು ಇಲ್ಲಿ ಬಂದು. ಆದ್ರೆ ಈಗ ಏನು ಮಾಡೋಕ್ಕಾಗಲ್ಲ, ಏನೇ ಹೇಳೋಣ, ನಮ್ ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆ ಕಟ್ಟಿಸ್ಕೊಂಡು ಇನ್ನೊಂದ್ ಇನ್ನೊಂದ್ ಮಾಡ್ಕೊಂಡ್ ಇಂಟೀರಿಯರ್ ಮಾಡ್ಕೊಂಡು ಉಂಡ್ರುವೆ, ಈ ಒಂದಿನ ಈ ನೆಮ್ಮದಿ ಅದಲ್ಲ ನಮ್ಗೆ. ಸೀರಿಯಸ್ಲಿ ಇದೆ ಮಜಾ ಮಜಾ, ಅದರಲ್ಲೂ ಬ್ಯಾಚುಲರ್ಸ್ ಗಳು ಮಾಡೋ ಅಂತ ಮಜಾನೇ ಬೇರೆ. ನಡೀಲಿ ಇಲ್ಲೆಲ್ಲ ನಮ್ ಬ್ಯಾಚುಲರ್ ವೈಕ್ನೇ ಮಾಡಿ ಹೋಗಿರೋದು ಇದೆಲ್ಲ. ಹೌದು, ಆದ್ರೆ ನೀಟಾಗಿ ನೀರ್ ಹಾಕಿ ಈ ಮಾತ್ನ ಬ್ಯಾಚುಲರ್ ಹೇಳ್ತಾ ಇಲ್ಲ, ನಮ್ದು ಮುಗ್ದೋಗಿದೆ. ಏನ್ ಮಂದಿ ಯೌವನ ಅದೇ ಅಣ್ಣ, ಯೌವನದಲ್ಲೇ ಐಕ್ಲೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಉಣ್ಕೊಂಡು ತಿನ್ಕ ತಿರ್ಗಾಡ್ತದೆ. ಹೌದು, ಅದೇನ್ ಮಾಡಿ ಹೆಣ್ ಸಿಗೋದೇ ಕಷ್ಟ ಆಗ್ಬಿಡದೆ. ಯೌವನದಲ್ಲಿ ಎಲ್ಲ ಚೆನ್ನಾಗೈತದೆ, ಆದ್ರೆ ಇನ್ನೊಂದ್ ಸಿಗ್ತಾ ಇಲ್ಲ ಈಗ. ಅದ್ರಲ್ಲೂ ರೈತರ ಮಕ್ಳಿಗಂತೂ ಹೇಳಕ್ಕೆಲ್ಲ ಬೇಡ. ಅಲ್ಲ, ರೈತರ ಮಕ್ಳಿಗೆ ಹೆಣ್ ಸಿಗಲ್ಲ, ಇನ್ ಕುಡುಕರ ಮಕ್ಳಿಗೆ ಸಿಗುತ್ತಾ? ಯಾರು ಹೇಳ್ದೆ ಇದ ನನಗೆ? ನಾನು ಹೇಳ್ಕೊಂಡ್ಬಿಡೋಣ, ಇನ್ನೊಂದ್ಸರಿ ಮದುವೆ ನೀನು? ಅಲ್ಲ ನಂದು ಇನ್ನೊಂದ್ ಮದುವೆ ಆಗ್ಬೇಕು ಅಂತ ಹೆಂಗಾದ್ರೂ ಪ್ಲಾನ್ ಮಾಡಿ.
ಏನಿಲ್ಲ ಯಾಲ್ಕ ಗೊತ್ತದೆ ಈಗ ಓಟಾಡ್ಸ್ಕೊ ಬರ್ತಾರೆ ನಿನ್ಗೇನಪ್ಪ ಬಂದಿದ್ದು ಅಂತ. ನಮ್ಮ ಅವಾಗ ಮಾತಾಡ್ದಂಗೆ ಅಣ್ಣ, ಏನೇ ದುಡಿ ಎಲ್ಲೇ ಬೇಕು ಯಾವ ಪಾರಿನ್ಗೆ ಹೋಗು ಎಲ್ಲೇ ಇರೋ ಇದ್ರಲ್ಲಿರೋ ಕೊಡು ಲೈವ್ ಮಜಾ ಅದ ಅಣ್ಣ ಅಲ್ವಾ. ನಮ್ಮದು ನಮ್ ತನ ನಮ್ ಜನ ನಮ್ ಜಾಗ ನಮ್ ವಾತಾವರಣ ನಮ್ ಊಟ ಅನ್ನೋದು ಅಣ್ಣ. ಹೌದು ಅದಂಗ್ ಸೆಟ್ ಮಾಡ್ಬಿಟ್ಟಿರ್ತದೆ ನಮ್ಮ. ಹೌದು ತುಂಬಾ ಶೆಕೆ ಆಗ್ತೈತೆ ಶರ್ಟ್ ಎಲ್ಲ ಬಿಚ್ಬಿಡಣ. ಬಿಚ್ಚಕಣ ಅದ್ರಲ್ಲೇನ್ ಚಿಕನ್ ತೊಳೆಯೋಣ ಅಂತ ಬಂದ್ವಿ, ಯಾಕೋ ನಮ್ಮನ್ನೇ ನಾವು ತೊಳ್ಕೊಂಡು ಶುದ್ಧಿ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಹಂಗಾಗಿ ಇಬ್ರು ಈಜಾಡ್ತಾ ಇದೀವಿ. ಇದಾಗಿತ್ತು ನಮ್ಮ ಇವತ್ತಿನ ಸ್ನಾನ ಸ್ನಾನ. ಕಸ ಪಸ ಇರ್ತವೆ ಹೊರಿ ನೀರಲ್ಲಿ ತೊಳೆದ್ರೆ ಕಸ ಇದ್ದವು ಎಲ್ಲ ಹರ್ಕೊ ಅಂಟಾಯ್ತು ಶಿವ ಅಂತ ಜಾಸ್ತಿ ತೊಳೆದ್ರೆ ಟೇಸ್ಟ್ ಹೋಗ್ಬಿಡ್ತದೆ ಕೆಡಿಸುತ್ತೆ. ಸಾಕು ಸಾಕಿಲ್ಲ ಒಂದು ಉರ್ಬಿದ್ರು ಸಾಕು ಒತ್ಕತ್ತದೆ. ದಟ್ಸ್ ದ ಪವರ್ ಆಫ್ ಸೌದೆ ಕುಳ್ಳೆ ಸೌದೆ. ಈರುಳ್ಳಿ ಕಟ್ ಮಾಡ್ತಾ ನಿನ್ಗೆ ಏನ್ ಅನಿಸ್ತೈತೆ ಅಬ್ಬಿ? ಅಣ್ಣ ಈ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಕಣ್ಣಲ್ಲಿ ನೀರ್ ಬರ್ತದೆ ಅಂದ್ರೆ ಇನ್ನೊಂದೇನು ಅಂತಂದ್ರೆ ಅಣ್ಣ, ನಾವು ಮಿಡಲ್ ಕ್ಲಾಸ್ ಇಂದ ಬಂದಿರೋಲ್ಲ ಅಣ್ಣ, ಅಡಿಗೆ ಕೆಲಸ ಮಾಡಿದ್ರೆ ಡ್ರೈವಿಂಗ್ ಕೆಲಸ ಕ್ಲೀನರ್ ಕೆಲಸ ಅದಾದ್ಮೇಲೆ ಟೊಯೋಟಾ ಬಿಶಾಖದಲ್ಲಿ ಸೀಟ್ ಕವರ್ ಹೊಲ್ದಿದ್ದೀನಿ ಸಿವಿಂಗ್ ಡಿಪಾರ್ಟ್ಮೆಂಟ್ ಅದು ಅದರಲ್ಲಿ ಸೀಟ್ ಕವರ್ ಹೊಲ್ದಿದ್ದೀನಿ ಡಾಟಾ ಎಂಟ್ರಿ ಮಾಡಿದೀನಿ. ನಾನು ಓದಿರೋದು ನಾನು ಮಾಡಿರ್ಸ್ಕೊಂತ್ಕೊಂಡು ಸಂಬಂಧ ಇಲ್ಲ ಆ ಪಾರ್ಟಿ ಕೆಲಸಗಳು ಎಲ್ಲಾನು ಮಾಡಿ ಕೊನೆಗೆ ಏನೋ ಭಗವಂತನ ಆಶೀರ್ವಾದ ಅಪ್ಪವನ ಆಶೀರ್ವಾದ ಅವ್ರೇನೋ ನಮ್ಮ ತಾತ ಮುತ್ತ ಅತ್ತಿರ್ಮ ಏನೋ ಮಾಡಿದ್ದು ಏನೋ ಒಂದು ಆಶೀರ್ವಾದದಿಂದ ಏನೋ ಇಲ್ಲಿ ಗಂಟ ಭಗವಂತ ಕರ್ಕೊ ಬಂದವನೆ ಚೆನ್ನಾಗಿಟ್ಟವನೆ ಅದೇ ಖುಷಿ. ಈಗ ಕಾಮಿಡಿ ಕಿಲಾಡಿಗಳಲ್ಲಿ ನಿನಗೆ ಚಾನ್ಸ್ ಸಿಗುತ್ತೆ. ಹೌದು ನಿನಗೆ ಎಷ್ಟು ಖುಷಿ ಆಗುತ್ತೆ? ಖುಷಿ ಅಂದ್ರೆ ಒಂಥರ ಒಂದು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಚಿಕ್ಕ ಸ್ಕ್ರೀನ್ ಇಂದ ದೊಡ್ಡ ಸ್ಕ್ರೀನ್ ಬೆಳಿಗಂಟ ಆಗದೆ ಅಂತಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ತುಂಬಾ ಸಪೋರ್ಟ್ ಆಗಿದೆ ನಮ್ಗೆ. ಅದ್ರಲ್ಲಿ ನಾವು ಕಲ್ತಿದೀವಿ ಆಡಿದೀವಿ ಬೆಳೆದಿದೀವಿ 8-9 ವರ್ಷ ಅಣ್ಣ ಕರೆಕ್ಟ್ ಆಗಿ ನಾವು ಅದನ್ನ ಸ್ಟಾರ್ಟ್ ಮಾಡಿದ್ದು ಇವತ್ತು ಹೆಚ್ಚು ಕಮ್ಮಿ 10 ವರ್ಷ ಆಗದೆ. 10 ವರ್ಷದಲ್ಲಿ ನಾವು ಅದ್ರಲ್ಲಿ ಕಲ್ತಿರೋದು ತುಂಬಾ ಅದೇ ಅಣ್ಣ. ಈಗ ಈ ಸ್ಪಾಟ್ ಅಲ್ಲಿ ಮಾಡ್ತೀವಿ ಈ ಗಂಟೆಲ್ಲಿ ಎಡಿಟ್ ಮಾಡ್ತೀವಿ ಬೆಳಿಗ್ಗೆ ವಿಡಿಯೋ ಹಾಕ್ತಿವಿ ವೈರಲ್ ಆಯ್ತದೆ ಅದು ಒಂದ್ ಲೆಕ್ಕ. ಈಗ ಟೆಲಿವಿಷನ್ ಅಂದ್ರೆ ಅದೇ ಬೇರೆ. ಈಗ ಈ ಕಾಮಿಡಿ ಕಿಲಾಡಿ ಅದು ಅದೇ ಒಂದು ವರ್ಷನೇ ಇರ್ತದೆ ಅದ್ರದೇ ಆದಂತ ಒಂದು ಆಕ್ಟಿಂಗ್ ಇರ್ತದೆ. ಅದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ಬೇಕಾಯ್ತದೆ ಆಕ್ಟಿಂಗ್ ಇದೆಲ್ಲ ಅದು ಎಷ್ಟು ಬರ್ತದೆ ಎಷ್ಟು ಇದು ಎಕ್ಸ್ಪೆಕ್ಟೇಷನ್ ಇಟ್ಟಿರಂಗಿಲ್ಲ ನಮ್ಗೆ ಔಟ್ಪುಟ್ ಬರ ಗಂಟ ಎಷ್ಟು ಸರಿ ಸುಮಾರು ಸತಿ ಎಡಿಟಿಂಗ್ ಅಲ್ಲೂ ಹೊಂಟೋಗ್ಬಿಟ್ಟಿರ್ತದೆ ನಾವು ಮಾಡಿರ್ತೀವಿ. ಇನ್ ಲಾಸ್ಟ್ ಬಿಟ್ರೆ ಲಾಸ್ಟ್ ಅಲ್ಲಿ ನಾವು ಇದ್ರಲ್ಲಿ ಕಮೆಂಟ್ ಅಲ್ಲಿ ನಿಂತಿರ್ತೀವಿ. ಅಂದ್ರೆ ಅದು ಅದೊಂದು ಅಂದ್ರೆ ನಿನ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತ ಅಲ್ಲಿ ಹೋಗಿದ್ ಬಂದಿದ್ದು? ಓಕೆ ಓಕೆ ಅಣ್ಣ ಓಕೆ ಓಕೆ. ಏನು ಅಂದ್ರೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕಿಂತ ಇನ್ನೊಂದ್ ಏನ್ ಹೇಳ್ಬೇಕು ಅಂತಂದ್ರೆ ಅಣ್ಣ, ಕಾಮಿಡಿ ಕಿಲಾಡಿಲಿ ಒಂದಷ್ಟು ಜನ ವೇದಿಕೆ ಕಟ್ಕೊಂಡವ್ರೆ ಒಂದಷ್ಟು ಜನ ಇನ್ನೂ ಓದಾಡ್ತಾ ಇರೋರವ್ರೆ ಎಲ್ಲವ್ರೆ. ನಮ್ಗೆ ನಾವ್ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೇ ಇದ್ದುದ್ರಿಂದ ನಾವು ಮಾಡಿರೋದ್ರಿಂದ ನಮ್ಗೆ ಒಂಥರ ಇದು ಅದೇ ನೆಕ್ಸ್ಟ್ ಲೆವೆಲ್ ಇದು ಸಿಕ್ಕದೆ. ಅದು ಬಿಟ್ರೆ ಏನ್ ನಮ್ದಕ್ಕಿಂತ ಓವರ್ ಎಕ್ಸ್ಪೆಕ್ಟೇಷನ್ ಏನ್ ಸಿಗ್ಲಿಲ್ಲ ಅಣ್ಣ ನಮ್ಗೆ. ಬಟ್ ಇನ್ನೊಂದ್ ಸ್ವಲ್ಪ ಸ್ಪೇಸ್ ಬೇಕಾಗಿತ್ತು ನಮ್ಗೂ. ವಿನೋದ ಅಣ್ಣ ನೇತೃತ್ವದಲ್ಲಿ ಇವತ್ತು ಚಿಕನ್ ಹಾಕ್ತಾ ಇದಾರೆ ಈ ಇದೋದಲ್ಲಣ್ಣ ಇದು ಇಲ್ಲಿ ಅದನ್ನ ಏನ್ ಮಾಡ್ತಿರೋ ಅಡ್ಗೆ ಮಾಡುವಾಗ ಲೇಟ್ ಆಗುದಲ್ಲ ಕ್ಯಾನ್ಗಳು ಸುಟ್ಕೊಂಡ್ ಸುಟ್ಕೊಂಡ್ ತಿನ್ನುವ ಇದ್ನೂ ಹಚ್ಬಿಟ್ಟು ಸುಟ್ಟಕ್ಕೆ ಆಗ ಅಯ್ಯೋ ಆಗ ಆಡ್ ಮರಿ ಕೂದ್ರೆ ವಾತ ಇವೆಲ್ಲ ಕೂದ್ರೆ ಈಗ್ಲೂ ಆಗ ಅನ್ನೋಕ್ಕಿಂತ ಈಗ ಕಮ್ಮಿ ಅದನ್ನ ಜಾಸ್ತಿ ಇದ್ ಮಾಡೋದು ಚಿಮ್ಮಿ ಅಲ್ಲಿ ಒಳಗ್ ಹೋಗಕ್ಕೆ ಬಿಡ್ತಿರ್ಲಿಲ್ಲ ಸುಡುತ್ತದ ಕುಯ್ಕ ತಿನ್ಕಮ್ಮ ಸುಟ್ಕೊಂಡು ಹಂಗೆ ಸುಟ್ಕ ತಿಂದು ಕಿವಿ ಜಾಸ್ತಿ ತಿಂತಿದ್ದವ್ರಿಗೆ ಕಿಮಿ ಅಂತ ಹೆಸರಿಟ್ಟು ನಮ್ಮ ಊರಲ್ಲಿ ಕಿಮಿ. ಚಲಿ ಉಪ್ಪು ಹುಳಿ ಖಾರ ಇಲ್ದೇನೆ ಮಸಾಲೆ ಇಲ್ದೇನೆ ಅಡುಗೆಗಳು ಮಜಾ ಇಲ್ಲ. ಆದ್ರೂ ಅಣ್ಣ ಆಗಿನ ಕಾಲದಲ್ಲಿ ಎಲ್ಲಾನು ಕುಟ್ಟಿ ಪಟ್ಟಿ ಕುಡಿ ಪುಡಿ ಮಾಡ್ಕೊಂಡು ಹೆಂಗ್ ಮಡಿಕತ್ತಿದ್ರು ಅಲ್ವಾ. ಹೋಗಿ ಬಾ ಹೋಗಿ ಬಾ ಕೋಳಿ ಕೇಳ್ತಾ ಇರೋದಣ್ಣ ಗಂಡಸ್ರಿ ಯಾವ್ದೇನ್ ಕಮ್ಮಿ ಇಲ್ಲ ನೀರ್ ಕೊಡ್ಬಿ ನಳ ಮಹಾರಾಜ ಅಂತ ಗಂಡಸ್ರಿಗೆ ಇರೋದೇ ಹೊರತು ಲೇಡೀಸ್ ಇಲ್ಲಮ್ಮ ನಳ ಮಹಾರಾಣಿ ಅಂತಿಲ್ಲ. ಮನೇಲಿ ತಿನ್ಬೋದಮ್ಮ ಕಾಡಲ್ಲಿ ಮಾಡ್ಕೊಂಡು ತಿನ್ಬೇಕು ಬಂದ್ ತಿನ್ರಿ ನಿಮ್ಮ ಆದ್ರೆ ನಿಮ್ಮ ಕ್ವಾಟ್ಲೆ ಐಟ್ಲು ಫ್ರೆಂಡ್ಗಳು ಇರ್ತಾರಲ್ಲ ಅವ್ರು ಕರ್ಕೊಂಡು ತಿನ್ರಿ ಏನಣ್ಣ. ಸುಮ್ಮನೆ ಬಂದೆ ಅಪ್ಲೈ ಮಾಡಿದ್ದೆ ಎರಡು ಕಲ್ ಮಾಡಿದ್ದೆ ಬೇಯಿಸ್ತಿ ಅನ್ನೋದಲ್ಲ ಐಟ್ಲು ಮಸಾಲೆ ಇರ್ಬೇಕು ಏನಣ್ಣ ಖಾರ ಜಾಸ್ತಿ ಆಗ್ಬಿಡುತ್ತೆ. ಏನ್ ಈಗ ಏನಣ್ಣ ಬಾತ್ರೂಮ್ಗೆ ಯಾರು ಹೋದ್ರಣ ಇದು ಹೊರಗಡೆ ಯಾರು ಹೋದ್ರಣ ಅಂದಿ ಕಣ್ಣಲ್ಲಿ ಇರ್ಬತ್ತದೆ ನಮ್ಗೆ. ತುಂಬಾ ಅದ್ಭುತವಾಗದೆ ಒಂದ್ ಪೀಸ್ ತಿಂದೆ ಮತ್ತೊಂದು ಮಗದೊಂದು ತಿನ್ಬೇಕು ಅನಿಸ್ತದೆ ಅದಕ್ಕೆ ಕೈಯಾಕೆ ಎದ್ಕೆದ್ಕ ತಿಂತವನಿ ಬೇಜಾರ ಬಿಡಿ. ನೀರು ಬಿದ್ದು ಹಸ್ತಿರ್ಕು ಬಟ್ಟೆ ಸಾಕಾದಾಗದೆ ವಾಸನೆಯ ನಾಯಿ ಬಂದ್ಬಿಟ್ಟಿದೆ ನೋಡಿ ಊರೊಳಗಿನ ನಾಯಿ ಬಂದದೆ
ಅದ್ ನೋಡ್ತಾ ಇದ್ ಲುಕ್ ನೋಡ್ಬೇಕಣ ದಗ್ ಅನ್ಸ್ತು. ಒಂದೇ ಸತಿ ನೋಡ್ದಕ್ಕೂ ಇದ್ಯಾವ್ದೋ ಕರಿಚಿತ್ತಲ್ಲಪ್ಪ ಅಂತ ಆಮೇಲೆ ಅನಿಸ್ತು ಅಂಗಡಿ ಹೆಂಗಿದ್ರು ನಮ್ನ ಎಡ್ಕಬೇಕಾಗಿತ್ತಲ್ಲ ಅದೇ ಚಿಕನ್ ಕಾಯ್ಕೋತದೆ ಅಂತ. ಹೇಗ ಅನಿಸ್ತಾ ಇದೆ? ತುಂಬಾನೇ ಚೆನ್ನಾಗಿದೆ, ಸಕ್ಕತ್ತೈತೆ, ಸ್ಪೈಸಿ ಆಗೈತೆ, ಚೆನ್ನಾಗಿದೆ. ಒಳ್ಳೆ ಟೈಮ್ಗೆ ಬಂದಿದ್ದೀನಿ ನಾನು, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಕಾರ್ತಿಕ್ ಮಾಸದಲ್ಲಿ ನಮ್ಮ ಮನೇಲಿ ಮಾಡಲ್ಲ, ಸೊ ಆದ್ರೆ ತಿಂತೀವಿ ಆಚೆ. ಇಲ್ಲಿ ಒಳ್ಳೆ ಟೈಮ್ ಬಂದಿದೆ ಇದಕ್ಕೆ. ಆರ್ಸ ಮಸಾಲೆ ಹಾಕಲ ಏನಿಲ್ಲ, ಡೈರೆಕ್ಟ್ ಮಸಾಲೆ ಇದು ಈರುಳ್ಳಿ ಅದು ಬೇರೆ, ಮಿಕ್ಸಿ ಆಡ್ಸ್ ಮಾಡ್ತಾರಲ್ಲ ಅದು ಬೇರೆ ಟೇಸ್ಟ್. ನಾನ್ ಮಾಡಿರೋದನ್ನ ನನಗೆ ಬೇಜಾರಾಗಬಾರ್ದು ಅಂತ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಅದೇ ನನ್ನ ಖುಷಿ. ಬೀಗರ್ ಹುಟ್ಟದಲ್ಲಿ ನಮ್ ಸೈಡ್ ಚಿಕನ್ ಚಾಪ್ಸ್ ಮಾಡ್ತಾರಲ್ಲ ಸೇಮ್ ಟೇಸ್ಟ್ ಇದೆ. ಬಟ್ಟೆ ಕಮ್ಮಿ ಮಾಡಿಲ್ಲ.